ನಮ್ಮ ನಾಯಕರ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ, ಎಚ್ಚರದಿಂದ ಮಾತಾಡಿ ಅಂತೇಳಿ ಅನಂತಕುಮಾರ್ ಹೆಗಡೆಗೆ ಶಿವರಾಜ್ ತಂಗಡಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಮುಖಂಡರ ಬಗ್ಗೆ, ನಾಯಕರ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಹೆಗಡೆ 4 ವರ್ಷಗಳಿಂದ ಯಾವ ಮನೆಯಲ್ಲಿದ್ದ ಹೆಗಡೆ 4 ವರ್ಷಗಳಿಂದ? ಎಲೆಕ್ಷನ್ ವೇಳೆ ದೇಶ ಧರ್ಮದ ಬಗ್ಗೆ ಮಾತನಾಡಿದ್ರೆ ದೊಡ್ಡವನಾಗ್ಬಿಡಲ್ಲ, 4 ವರ್ಷಗಳಿಂದ ಎಲ್ಲಿದ್ರು ಅಂತಲೇ ಗೊತ್ತಿಲ್ಲ ಹೆಗಡೆ. ಈಗ ಬಂದು ದೇಶ ಅಂದ್ಬಿಡೋದು, ಧರ್ಮ ಅಂದ್ಬಿಟ್ರೆ ದೊಡ್ಡವರಾಗ್ತಾರಾದ್ರಿಂದ 4 ವರ್ಷ ನಿನ್ನ ಕ್ಷೇತ್ರದಲ್ಲಿ ಸಾಧನೆ ಹೇಳಿ ನೋಡೋಣ ಅಂತ ಆಕ್ರೋಶವನ್ನು ತಂಗಡಿಗೆ ಹೊರಹಾಕಿದ್ದಾರೆ. ಮೊದಲು ಸಂಸ್ಕಾರ ಅಲ್ಲ ಅನಂತಕುಮಾರ್ ಹೆಗಡೆ ಅವರಿಗೆ ಮೊನ್ನೆ ನಾನು ಹೇಳಿದ್ದೀನಿ, ಮೊದಲು ಗೌರವದಿಂದ ಮಾತಾಡೋದನ್ನು ಕಲೀಲಿ. 4 ವರ್ಷ ಯಾವ ಮೂಲಾಗಿದ್ದ ಅನಂತಕುಮಾರ್ ಅವರು, ಯಾವ ಮೂಲಾಗಿದ್ದ, ಎಲ್ಲಿದ್ದ? ಚುನಾವಣೆ ಬಂದ್ಮೇಲೆ ಹೊರಗಡೆ ಬಂದ್ಬಿಟ್ಟು ದೇಶದ ಬಗ್ಗೆ, ಮಸೀದಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರೆ ಇವರು, ಅನಂತಕುಮಾರ್ ಹೆಗಡೆ ಅವರು. 4 ವರ್ಷ ಯಾವ ಮೂಲಾಗಿದ್ದೆಪ್ಪ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ? 4 ವರ್ಷದ ನಿಮ್ಮ ನೀವು ಮಾಡಿದಂಥ ದೇಶದ ಬಗ್ಗೆ ಮಾಡಿದಂಥ ಯೋಜನೆಗಳ ಬಗ್ಗೆ ಮಾತಾಡಿ, ಜನರಿಗೆ ತಿಳಿಸಿ. ಎಷ್ಟು ಮಂದಿ ನಿಮ್ಮ ಕ್ಷೇತ್ರದಾಗ ಎಷ್ಟು ಮಂದಿ ಬಡವರಿಗೆ ಮನೆಯನ್ನು ಕೊಟ್ಟಿದ್ದೀರಿ? ಎಷ್ಟು ಮಂದಿ ಬಡವರಿಗೆ ಹಸುವನ್ನು ನೀಗಿಸುವಂಥ ಕೆಲಸವನ್ನು ಮಾಡಿದ್ದೀರಿ? ಎಷ್ಟು ಮಂದಿ ನಿರುದ್ಯೋಗ ಇರುವ ಉದ್ಯೋಗವನ್ನು ಕೊಟ್ಟಿದ್ದೀರಿ? ಅದರ ಬಗ್ಗೆ ಮಾತಾಡಿ. ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಆ ದೇವಸ್ಥಾನ ಮಸೀದಿ ಇತ್ತು, ಇದು ಮಸೀದಿಗೆ ಹೋಗೋದು, ಆ ಮಸೀದಿ ದೇವಸ್ಥಾನ ಇತ್ತು ಅಂತ ಹೇಳೋದು, ಇದೇ ಕೆಲಸನ? ಅನಂತಕುಮಾರ್ ಹೆಗಡೆ ಅವರಿಗೆ ನಿನ್ನೆ ನಾವು ವಾರ್ನ್ ಮಾಡಿದ್ದೀವಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಮ್ಮ ನಾಯಕರ ಬಗ್ಗೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನ ಇರ್ಬೋದು, DK ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಎಚ್ಚರದಿಂದ